ಚುನಾವಣೆ ಹತ್ತಿರ ಇರುವಾಗ ಬಿಜೆಪಿಯ ಶಾಸಕರೇಕೋ ಪದೇ ಪದೇ ಎಡವಟ್ಟು ಮಾಡ್ಕೋತಾ ಇದ್ದಾರೆ ಅನಿಸ್ತಾ ಇದೆ. ಇದು ಬಿಜೆಪಿಗೆಲ್ಲ ಒಂದು ಕಡೆ ಹಿನ್ನಡೆ. ಏನು ಅಂತ ಹೇಳಿದರೆ, ಇತ್ತೀಚೆಗಷ್ಟೇ ಮೂಡಿಗೆರೆ ಶಾಸಕ ಎಂ ಪಿ ಕುಮಾರಸ್ವಾಮಿ ಹಾಗೆ ಹಾವೇರಿ ಶಾಸಕ ನೆಹರು ಒಲೆಕಾರ್ ಏನು ಜೈಲು ಪಾಲಾಗುವಂಥ ಸುದ್ದಿ ಬಂದಿತ್ತು. ಈಗ ಬಿಜೆಪಿ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಹತ್ಯೆಗೆ 2 ಕೋಟಿಯ ಸುಪಾರಿ ಆಗಿರುವಂಥದ್ದು ಒಂದು ಮಟ್ಟಿಗೆ ಬೆಂಗಳೂರನ್ನ ನಡೆಸುವಂಥ ಸುದ್ದಿ ಅಂತ ಹೇಳ್ಬೋದು. ಈ ಒಂದು ಸುಪಾರಿ ಹಿನ್ನೆಲೆಯಲ್ಲಿ ಹೊಳಲ್ಕೆರೆಯಲ್ಲಿ 2 ಪೊಲೀಸ್ ವಶಕ್ಕೆ ಸಿಕ್ಕಿದ್ದಾರೆ. ಸುಪಾರಿ ಪಡೆದ ವಿಲ್ಸನ್ ಗಾರ್ಡನ್ ನಾಗ ರೌಡಿಗಾಗಿ ಶೋಧ ನಡೀತಾ ಇದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ವಿಧಾನಸಭೆಯ ಮುಖ್ಯ ಸಚೇತಕ ಸತೀಶ್ ರೆಡ್ಡಿ ಅವರ ಹತ್ಯೆಗೆ 2 ಕೋಟಿ ರೂಗೆ ಸುಪಾರಿ ಪಡ್ಕೊಂಡಿದ್ದ ಏನು ಮೇರೆಗೆ 17 ವರ್ಷದ ಪ್ರಾಪ್ತ ಬಾಲಕ ಸೇರಿದಂತೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವ್ರನ್ನ ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಗಿರೀಶ್ ಹಾಗೂ ಆತನ ಅಪ್ರಾಪ್ತ ಸ್ನೇಹಿತ ಅಂತ ಗುರುತಿಸಿದ್ದಾರೆ. ಸದ್ಯ ನಾಪತ್ತೆಯಾಗಿದ್ದಾನೆ ಏನು ಕುಖ್ಯಾತ ರೌಡಿ ವಿಲ್ಸನ್ ಗಾರ್ಡನ್ ನಾಗ. ಆತನೇ ಇದರಲ್ಲಿ ಮುಖ್ಯ ಏನು ಹ್ಯಾಂಡ್ ಅಂತೇಳಿ ಪರಿಗಣಿಸಲಾಗ್ತಾ ಇದೆ. ಈ ವಿಲ್ಸನ್ ಗಾರ್ಡನ್ ನಾಗ ಇತ್ತೀಚೆಗೆ ಸೋಮಣ್ಣನವರ ಮನೆಗೆ ಬಂದು ಹೋಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಯಾವಾಗ ಬಿಜೆಪಿಯ ರೌಡಿ ಶೀಟರ್ಗಳನ್ನೆಲ್ಲ ಪಕ್ಷಕ್ಕೆ ಸೇರಿಸ್ಕೋತಾ ಇದ್ದಾರೆ ಅಂತ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಸುದ್ದಿ ಹರಿದಾಡ್ತು. ಆ ಸಂದರ್ಭದಲ್ಲಿ ಸುದ್ದಿಯಾಗಿದ್ದು ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಕೂಡ. ಇತ್ತೀಚೆಗೆ ಶಾಸಕರ ಹತ್ಯೆಗೆ ರೌಡಿ ನಾಗ ಮತ್ತು ತಂಡ ಸಂಚು ರೂಪಿಸಿದೆ ಅಂಥೇಳಿ ಬೊಮ್ಮನಹಳ್ಳಿ ಶಾಸಕರ ಆಪ್ತ ಸಹಾಯಕ ಹರೀಶ್ ಬಾಬು ದೂರು ನೀಡಿದರು. ಇದರ ಬಗ್ಗೆ ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಕೊಲೆ ಸಂಚಿನ ಡೀಲ್ ಮಾತುಕತೆಯ ಆಡಿಯೋವನ್ನು ಆಧರಿಸಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಇಬ್ಬರನ್ನ ಬಂಧಿಸಿ ನಗರಕ್ಕೆ ಕರೆತಂದಿದ್ದಾರೆ. ಒಟ್ಟಾರೆ ಶಾಸಕರ ಮೇಲೆ ಕೊಲೆ ಏನು ಸುಪಾರಿಗಳು ನಡೀತವೆ ಅಂತ ಹೇಳಿದರೆ ಇನ್ನು ಸಾಮಾನ್ಯ ಜನರ ರಕ್ಷಣೆ ಎಷ್ಟರ ಮಟ್ಟಿಗೆ ಸಾಧ್ಯ, ಈ ಪ್ರಶ್ನೆ ಎದುರಾಗುತ್ತೆ. ಇನ್ನು ಸ್ವತಃ ಆಡಳಿತದಲ್ಲಿರುವಂತಹ ಬಿಜೆಪಿ ಪಕ್ಷದಲ್ಲಿರುವಂಥ ಶಾಸಕರು, ಅದು ಕೂಡ 3 ಬಾರಿ ಶಾಸಕರಾಗಿರುವಂಥವರು, ಹೀಗಾಗಿ ಬಹಳ ಆತಂಕ ಮೂಡಿಸುತ್ತೆ. ಬೆಂಗಳೂರಿನಲ್ಲಿ ರೌಡಿಸಮ್ ಇಷ್ಟೊಂದು ಏನು ನಿರಾತಂಕವಾಗಿ ನಡೀತಾ ಇದೆಯಾ, ರಕ್ಷಣಾ ಏನು ನಮ್ಮ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳು ಉದ್ಭವವಾಗುತ್ತೆ.